ನಮಸ್ಕಾರ ವೀಕ್ಷಕರೇ ಅಗ್ರಿಲೈನ್ಗೆ ನಿಮಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವೇನು ನೋಡೋಣ ಅಂತಂದ್ರೆ ಈಗೇನು ಆ ಮೆಕ್ಕೆಜೋಳದಲ್ಲಿ ಇದು ಸೈನಿಕ ಹುಳುವಿನ ಬಾಧೆ ಏನು ಬರ್ತೈತಲ್ಲ ಆ ಬಾಧೆಯನ್ನು ತಡೆಗಟ್ಲಾಕ ಒಂದು ಆ ಮೋಹಕ ಬಲೆ ಬರ್ತೈತಿ ಫ್ಯಾರ್ಮೋನ್ ಟ್ರ್ಯಾಪ್ ಅಂತ ಹೇಳಿ ಇಂಗ್ಲೀಷ್ನಾಗ ಕರಿತೇವೆ ಇವಾಗ ಮೋಹಕ ಬಲೆಗಳಂತ ಬರ್ತಾವೆ ಈ ಮೋಹಕ ಬಲೆಗಳನ್ನು ನಾವು ಹಾಕೋದ್ರಿಂದ ಯಾವ ಥರ ಈ ಒಂದು ಕೀಟನ ನಾವು ಹತೋಟಿ ಮಾಡ್ಬೋದು ಅಂತೇಳಿ ಈ ವಿಡಿಯೋದಲ್ಲಿ ನೋಡೋಣ ಮೊದಲನೇದಾಗಿ ಮೋಹಕ ಬಲೆಗಳು ಏನಂತಂದ್ರೆ ಅವು ಒಂದು ಕೆಮಿಕಲ್ ಅದು ಗಂಡು ಹೆಣ್ಣನ್ನು ಅಟ್ರಾಕ್ಟ್ ಮಾಡ್ಲಿಕ್ಕೆ ಹೆಣ್ಣು ಗಂಡನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಒಂದು ಕೆಮಿಕಲ್ ಒಂದು ರಾಸಾಯನಿಕ ಇರ್ತೈತಿ ಅದು ಏನಾಗ್ತೈತೆ ಅಂದ್ರೆ ಆ ಒಂದು ರಾಸಾಯನಿಕಕ್ಕೆ ಅಟ್ರ್ಯಾಕ್ಟ್ ಆಗಿ ಬರ್ತಿರ್ತಾವೆ ಬಂದು ಏನು ಮಾಡ್ತಾವ ಬಂದು ಅಲ್ಲಿ ಬಂದು ಅವು ಮೀಟಿಂಗ್ ಮಾಡೋದಾಗಲಿ ಮುಂದೆ ಮೀಟಿಂಗ್ ಮಾಡಿ ಮುಂದೆ ಆ ತತ್ತಿ ಹಾಕೋದಾಗ್ಲಿ ಕೆಲಸ ಮಾಡ್ತಿರ್ತಾವೆ ಅದು ಇದ್ರೊಳಗೆ ಏನು ಅಂದ್ರೆ ಇದೊಂದು ಮೋಹಕ ಬಲೆ ಬರ್ತೈತಿ ಇದು ಇದು ಎದ್ದು ಅಂತಂದ್ರೆ ಸ್ಪೋಡಪ್ಟ್ರಾ ಲಿಟ್ರ ಅದು ಸ್ಪೋಡಟ್ರಾ ಫುಂಗಿ ಫೆರ್ಡಾ ಅಂಥೇಳಿ ಬರ್ತೈತಿದ ಮೆಕ್ಕೆಜೋಳಕೆನು ಬರ್ತಿತ್ತು ಅದರದ್ದು ಸ್ಪೋಡಪ್ಟ್ರಾ ಫುಂಗಿ ಫೆರ್ಡಾ ಪ್ರತಿಯೊಂದು ಬೇರೆ ಬೇರೆ ಜಾತಿಯ ಕೀಟಗಳಿಗೊಂದು ಬೇರೆ ಬೇರೆ ಥರ ಇರ್ತಾವೆ ಇದಕ್ಕೆ ನಾವು ಮೆಕ್ಕೆಜೋಳಿಕೇನು ಬರ್ತಿತ್ತು ಕೀಡಿ ಅದಕ್ಕೆ ನಾವು ಸ್ಪೋಡಾಪ್ಟ್ರಾ ಫುಂಗಿಫಡ ಅಂಥೇಳಿ ಬರ್ತೈತಿ ಅದಕ್ಕೆ ನಾವು ಅದರದ್ದು ಒಂದು ಲಿಯೂರ್ ಇದೆ ಅದನ್ನು ಲೀವ್ರನ್ನ ನಾವು ಬಳಸೋದ್ರಿಂದ ಏನಾಗ್ತೈತಿ ಎಲ್ಲ ಪತಂಗಗಳಿರ್ತಾವಲ್ಲ ಮೊಟ್ಟೆ ಹಾಕ್ತಕ್ಕಂಥ ಪತಂಗಗಳನ್ನು ಅದು ಅಟ್ರ್ಯಾಕ್ಟ್ ಮಾಡಿಕೊಂಡು ತಂದ ಕಡೆ ಮುಹಿಸ್ಕೊಂಡು ಏನಾಗ್ತೈತಿ ಇದ್ರೊಳಗೆ ಹಾಕಿಡೋದ್ರಿಂದ ಇಲ್ಲಿ ಬಂದವು ಏನಾಗ್ತವೆ ಹುಳ ಏನಾಗ್ತಾವೆ ಸತ್ತು ಹೋಗ್ತಾವ ಅಥವಾ ಜಾಸ್ತಿ ಅವು ಎಲ್ಲಿ ಬೇರೆ ಕಡೆ ಹೋಗಿ ಮೊಟ್ಟೆ ಹಾಕೋದಿಲ್ಲ ಅದಕ್ಕೆ ಏನು ಮಾಡೋಣ ಅಂದ್ರೆ ಇವತ್ತು ಈ ವಿಡಿಯೋ ಒಳಗೆ ಈ ಒಂದು ಏನು ಟ್ರ್ಯಾಪ್ ಇದೆ ಅಲ್ಲ ಮೋಹಕ ಬಲೆ ಇದೆ ಅಲ್ಲ ಇದ್ರಲ್ಲಿ ಏನೇನು ಅಂತೇಳಿ ನೋಡೋಣ ಮುಖ್ಯವಾಗಿ ಇದು ಇರ್ತಿತ್ಲಾ ಲ್ಯೂರ್ ಇದು ಭಾಳ ಇಂಪಾರ್ಟೆಂಟ್ ಇರ್ತೈತಿ ಲ್ಯೂರ್ ಇದೇನು ಏನು ಮಾಡ್ತೈತಿ ಅಂದ್ರೆ ಇದ್ರೊಳಗೆ ಏನು ಕೆಮಿಕಲ್ ಅವರು ಅದು ಏನಾಗ್ತೈತಿ ಅದೇ ಏನು ಮಾಡ್ತೈತಿ ಈ ಒಂದು ಆ ಪತಂಗಗಳನ್ನು ಆಕರ್ಷಿಸಿ ಇದ್ರೊಳಗೆ ಬಂದು ಬೀಳೋ ಥರ ಮಾಡ್ತೈತಿ ಇದು ಹೆಂಗಿರ್ತೈತಿ ಅಂದ್ರೆ ಈ ಥರ ಒಂದು ಲಾಳ್ಕಿ ಇರ್ತಿತ್ತು ಲಾಳ್ಕಿ ಥರ ಇರ್ತೈತಿ ಇದೊಂದು ಮೇಲೆ ಕವರ್ ಇರ್ತೈತಿ ಆಮೇಲೆ ಇಲ್ಲಿ ಏನು ಮಾಡೋಣ ಅಂತಂದ್ರೆ ನಾವು ಇದನ್ನು ಯಾವ ಥರ ಹಾಕ್ಬೇಕಂತ ಹೇಳಿ ನೋಡೋಣ ಈ ಲೂವರ್ ಇರ್ತೈತಲ್ಲ ಈ ನಾವು ನಾವೇನು ಮಾಡೋದು ಲೂರ ಇದು ಸ್ಪೆಸಿಫಿಕ್ ಆಗಿ ಇರ್ತೈತಿ ಅದಕ್ಕೆ ಒಂದು ಇದ್ದಿದ್ದು ಸ್ಪೋಡಪ್ಟ್ರಾ ಫಂಗಿಫೈಡಾ ಅಂತೇಳಿ ಆ ಫಾಲ್ ಆರ್ಮಿಯವ್ರಮ್ ಸಂಬಂಧ ಆಗಿ ಇರ್ತೈತಿತ್ತು ಇದನ್ನೇನು ಮಾಡೋಣ ಅಂದರೆ ಯಾವ ಥರ ಇರ್ತೈತಿ ಒಳಗಂದ್ರೆ ಇದನ್ನು ಕಟ್ ಮಾಡಿ ತೆಗೀನಂತೆ ಹಾಂ ಇಲ್ಲೇ ಅದ ನೋಡ್ರಿ ಅದು ಇದು ಒಂದು ಥರನಾದ ಒಂದು ವಾಸನೆಯನ್ನು ಬಿಡ್ತಿರ್ತೈತಿ ಈ ವಾಸನೆಯಿಂದಾಗಿ ಆ ಪತಂಗಗಳು ಆಕರ್ಷಿಸಿ ಬಂದು ಈ ಒಂದು ಇದ್ರೊಳಗೆ ಬಿಡ್ತಾವೆ ಇಲ್ಲಿ ಒಂದು ಡಬ್ಬಿ ಥರ ಇದೆ ಇದು ಡಬ್ಬಿ ಇದ್ರೊಳಗೆ ಏನು ಮಾಡೋದಂದ್ರೆ ಇದನ್ನು ಈ ಥರ ಹಾಕಿಬಿಡೋದು ಒಳಗಡೆ ಒಳಗಡೆ ಹಾಕಿ ಇದನ್ನು ಬಂದ್ ಮಾಡೋದು ಬಂದ್ ಮಾಡಿಬಿಟ್ಟು ಇದೊಂದು ಮೇಲ್ ಕ್ಯಾಪ್ ಇರ್ತೈತಿ ಇದ್ರೊಳಗೆ ಈ ಥರ ಸೇರಿಸೋದು ಈ ಥರ ಸೇರ್ಸಿದ ನಂತರ ಈ ಥರದ ಲಾಳ್ಕೆ ಥರ ಇರ್ತೈತಲ್ಲ ಇದಕ್ಕೆ ಅದು ಒಳಗಿಂದ ಕೂಡಕ್ಕೆ ಒಂದು ಸಾಚೆ ಇರ್ತೈತಿ ಇದ್ರೊಳಗೆ ಈ ಥರ ಹಾಕೋದು ಹಾಕ್ಬಿಟ್ಟು ನಾವೇನು ಮಾಡ್ಬೇಕಂದ್ರೆ ಆ ತೋಟದಲ್ಲಿ ಸುಮಾರು ಒಂದು ಎಕರೆಗೆ ಈ ಥರ ಎಂಟರಿಂದ ಹತ್ತು ಬೇಕಾಗ್ತವೆ ಎಂಟರಿಂದ ಹತ್ತು ಒಂದು ಈ ಥರ ಮೋಹಕ ಬಲೆಗಳು ಬೇಕಾಗ್ತವೆ ಒಂದು ಎಕರೆಗೆ ಇದನ್ನು ಹಾಕಿ ಈ ಥರ ಏನು ಬರುತ್ತೆ ಇದು ಇಷ್ಟೇ ಓಪನ್ ಇರ್ತೈತಿ ಇದೇನು ಕೆಳಗಡೆ ಕ್ಲೋಸ್ ಇರೋದಿಲ್ಲ ಅವು ಒಳಗಡೆ ಬಂದು ಅಂತಂದ್ರೆ ಕೀಟಗಳು ಇದ್ರೊಳಗೆ ಬಂದು ಕೂತ್ಬಿಡ್ತಾವ ಆನಂತರ ಒಂದು ಆ ಕಟ್ಟಿಗೆಯನ್ನು ನಡೆ ಹಾಕಿ ಕಟ್ಟಿಗೆನ ಹಾಕಿ ಇದನ್ನು ನಾವಿಲ್ಲಿ ಈ ಥರ ಕಟ್ಟಿಬಿಡೋದು ಆದಷ್ಟು ಸ್ವಲ್ಪ ನೆಲದಿಂದ ಒಂದು ಎರಡು ಮೂರು ಮೂರಿಂದ ನಾಲ್ಕು ಫೀಟ್ ಎಂಥ ಅಂತ ಎತ್ತರದಲ್ಲಿ ಇದನ್ನು ಕಟ್ಕೋಬೇಕಾಗ್ತೈತಿ ಇದನ್ನು ಕಟ್ಟಿದ್ದೀವಿ ಈಗ ಇದೇನು ಮಾಡ್ತಾಯಿದ್ದಂದ್ರೆ ಅದೇನು ಇತ್ತಲ್ಲ ಒಳಗಡೆ ಒಂದು ಆಕರ್ಷಣೆ ಮಾಡ್ತಕ್ಕಂಥ ಒಂದು ರಾಸಾಯನಿಕ ಅದು ಎಲ್ಲ ಕೀಟಗಳನ್ನು ಇದೇನು ಸ್ಪೋಡಾಪ್ಟ್ರ ಫಂಗಿಫ ಅನ್ನೋ ಆ ಜಾತಿಗೆ ಸೇರಿರ್ತಕ್ಕಂಥ ಎಲ್ಲ ಒಂದು ಪತಂಗಗಳನ್ನು ಹಾರತಕ್ಕಂಥ ಪತಂಗಗಳನ್ನು ಆಕರ್ಷಿಸ್ತೈತಿ ಅವು ಏನು ಮಾಡ್ತಾಯಿದ್ವಿ ಒಳಗಡೆ ಬಂದು ಲಾಳ್ಕೆ ಒಳಗೆ ಒಂದು ಬಿದ್ದು ಅಂದ್ರೆ ಅವು ಹೊಳ್ಳೆಯವಕ್ಕೆ ಹಾರ್ಲಾಕ ಬರೋದಿಲ್ಲ ಈ ಥರ ಮಾಡಿದ್ರೆ ಏನೇನಾಗ್ತೈತಿ ಅವು ಹೋಗಿ ಮೊಟ್ಟೆನ ಹಾಕೋದಿಲ್ಲ ಮೊಟ್ಟೆ ಹಾಕಲಿಲ್ಲ ಅಂದ್ರೆ ಮರಿ ಬರುವುದಿಲ್ಲ ಇದನ್ನು ಮುಖ್ಯವಾಗಿ ಯಾವ ಹಂತದಲ್ಲಿ ಹಾಕಬೇಕಂದ್ರೆ ಮೆಕ್ಕೆಜೋಳವನ್ನು ಬಿತ್ತಿದ ಹನ್ನೆರಡರಿಂದ ಹದಿನೈದನೇ ದಿನದೊಳಗೆ ಇದನ್ನು ನಾವು ಆ ತೋಟದಲ್ಲಿ ಒಂದು ಎಕರೆ ಒಂದು ಲೀಸ್ಟ್ ಒಂದು ಆರರಿಂದ ಎಂಟು ಒಂದು ಈ ಥರ ಒಂದು ಒಂದು ಮೋಹಕ ಬೆಲೆಗಳನ್ನು ನಾವು ಹಾಕೋಬೇಕಾಗ್ತೈತಿ ಇದು ಒಂದು ಮೋಹಕ ಬೆಲೆಗೆ ಅಂದಾಜು ಒಂದು ಅರವತ್ತರಿಂದ ಎಪ್ಪತ್ತು ರೂಪಾಯಿ ಖರ್ಚಿದೆ ಅದು ಟೋಟಲ್ ಎಲ್ಲ ಶೇರಿನೇ ಒಂದು ಮೊಹಕ ವೆಲೆಗೆ ಅರವತ್ತರಿಂದ ಎಪ್ಪತ್ತು ರೂಪಾಯಿ ಇರ್ತೈತಿ ಸೊ ಒಂದು ಎಕರೆಗೆ ಒಂದು ಆರರಿಂದ ಏಳ್ನೂರು ರೂಪಾಯಿ ಖರ್ಚು ಆಗ್ತೈತಿ ಬಟ್ ಇದೇನಾಗ್ತೈತಿ ಇದನ್ನು ಹಾಕೋದ್ರಿಂದ ಆ ನಮಗೇನು ಬೇಕಾಗಿರ್ತಕ್ಕಂಥ ಕೀಟಗಳಿರ್ತವೆ ಕೆಲವೊಂದು ನಮಗೆ ಒಂದು ಸಹಾಯ ಮಾಡ್ತಕ್ಕಂಥ ಕೀಟಗಳು ಜೇನು ನೊಣ ಇರ್ಬೋದು ಅಥವಾ ಇದು ಲೇಡಿ ಬಗ್ಬಿಟಲ್ ಅಂತ ಬರ್ತೈತಿ ಈ ಥರದಾದಂಥ ಕೀಟಗಳನ್ನು ಆ ಕೀಟಗಳಿಗೆ ಯಾವುದೇ ಹಾನಿ ಆಗು ಆಗೋದಿಲ್ಲ ಇದು ಬರೀ ನಮಗೆ ಹಾನಿ ಮಾಡ್ತಕ್ಕಂಥ ಆ ಒಂದು ಸೈನಿಕ ಹುಳವನ್ನು ಮಾತ್ರ ಇದು ಸಾಯಿಸ್ತೈತಿ ಇದರಿಂದ ಕೆಮಿಕಲ್ಗಳ ಬಳಕೆ ಕಡಿಮೆ ಆಗ್ತೈತಿ ಔಷಧಿಗಳ ಬಳಕೆ ಕಡಿಮೆ ಆಗ್ತೈತಿ ಹೀಗಾಗಿ ನಮ್ಮ ತೋಟ ಬೆಳೆಗಳಾಗಲಿ ಚೆನ್ನಾಗಿ ಬರ್ಲಾ ಕೂಡ ಕಾರಣ ಆಗ್ತೈತಿ ಹೀಗಾಗಿ ಎಲ್ಲ ರೈತರು ಏನು ಮಾಡಿದ್ರೆ ಈ ಥರದಾದಂಥ ಒಂದು ಇದನ್ನು ಬಳಸಿ ನೀವು ಹುಳಗಳನ್ನು ಅಟ್ರ್ಯಾಕ್ಟ್ ಮಾಡಿ ಇದರಲ್ಲಿ ಹಾಕ್ಬೋದು ನಾವು ಇದಕ್ಕೆ ಇನ್ನೊಂದು ಎರಡು ದಿವಸ ಬಿಟ್ಟು ಮತ್ತೊಂದು ವಿಡಿಯೋ ಮಾಡ್ತೀವಿ ಅದನ್ನು ಇದು ಇದೇ ವಿಡಿಯೋದಲ್ಲಿ ಹಾಕಿರ್ತೀವಿ ಇದು ಯಾವ ಥರ ಕೀಟಗಳು ಇದ್ರೊಳಗೆ ಬಂದು ಬೀಳುತ್ತೆ ಅನ್ನೋದನ್ನು നൂ മു നോടോണ ധന്യവദം